ಮನೆಗೆ ಬನ್ನಿ ಮನೆಗೆ ಬನ್ನಿ ಅಂತ ಬಲವಂತ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟು ಮನೆ ಬಾಗಿಲಲ್ಲಿ ನಿಲ್ಲಿಸಿ ಅವಮಾನ ಮಾಡ್ತಿದ್ರಾ ಎಲ್ಲರೂ? ಅಮ್ಮ, ಯಾರು ಯಾರನ್ನ ಅವಮಾನ ಮಾಡ್ತಿರೋದು? ಹಾ, ಮನೆಗೆ ಬಂದ ತಕ್ಷಣ ಬಾಗಿ ಬಂದಂಗೆ ಮಾತಾಡ್ತಾರದು ಯಾರು? ನೀವಲ್ವಾ? ಸುಮ್ಮನೆ ಒಳಗೋಗಿ ಕೆಲಸ ನೋಡ್ಕೊಳ್ಳಿ. ವಿಶಾಲ್, ನಿನ್ನ ಅಮ್ಮಂಗೂ ನನಗೂ ಈ ತರ ಎಲ್ಲ ಆರ್ಡರ್ ಮಾಡೋದನ್ನ ಇಟ್ಕೋಬೇಡ. ಅಮ್ಮಂಗ್ ಕೇಳೋದಕ್ಕೆ ಅಪ್ಪ ಇದ್ದಾರೆ, ನನಗ್ ವಿಚಾರಿಸ್ಕೊಳ್ಳೋದಕ್ಕೆ ನನ್ನ ಗಂಡ ಇದ್ದಾನೆ. ಅದೇ ತರ ನೀವು ಇರ್ಬೇಕಕ್ಕ. ನನ್ನ ಹೆಂಡ್ತಿನ ಮುಳ್ಳಿ ಹೆಂಡ್ತಿನ ನೀವೇನು ಕೇಳ್ಬೇಡಿ. ಅವ್ರನ್ನ ಕೇಳಕ್ಕೆ ಗಂಡ ಅನ್ಸ್ಕೊಂಡವ್ರು ನಾವಿದ್ದೀವಿ. ಅಯ್ಯೋ ಪಾಪ ಅಂತ ಕರ್ಕೊಂಬಂದಿದ್ದೀನಿ. ಇರೋ ಹಾಗಿದ್ರೆ ಇರಿ, ಇಲ್ಲದ್ರೆ ಅಷ್ಟೇ. ಈ ಮನೆಯಲ್ಲಿ ನಡೆಯುವ ಅಷ್ಟು ಸಮಸ್ಯೆಗೆ ನೀವಿಬ್ರೇ ಕಾರಣ, ಅದ್ರ ಮೊದಲು ತಿಳ್ಕೊಳ್ಳಿ. ನೀವು ತಪ್ಪು ಹೇಳ್ತಾ ಇದ್ದೀರಾ. ಈ ಸಮಸ್ಯೆಗೆಲ್ಲ ಕಾರಣ ಯಾರು ಗೊತ್ತಾ? ನೀವೇ. ಅವ್ರಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳು. ನಾಗವೇಣಿ, ಒಳಗಡೆ ಹೋಗ್ತಾ ಒಳಗಡೆ ಹೋಗಕ್ ಮಾಡ್ಬೇಕಾ? ಇಲ್ಲೊಂದು ಕೆಲಸ ಮಾಡು, ಸೀದಾ ನಮ್ಮ ಮನೆಗೆ ಬಂದ್ಬಿಡು. ಅಲ್ಲಿಂಗ್ ಮಾತಾಡಕ್ ಯಾರು ಇರೋದಿಲ್ಲ ನೋಡು, ಒಬ್ಬಂಟಿ ಆಗಿರ್ಬೇಕು. ಆಗ್ಲಿ, ನಿಂಗ್ ಬುದ್ಧಿ ಬರೋದು, ಅರ್ಥ ಆಯ್ತಾ? ನನಗೆ ಯಾರಾದ್ರೂ ಗಂಡ ಬೇಕಾ ಅಮ್ಮ ಬೇಕಾ ಅಂತ ಆಪ್ಷನ್ ಕೇಳಿದ್ರೆ ನಾನು ಅಮ್ಮ ಬೇಕು ಅಂತಾನೆ ಹೇಳುದು. ಗೊತ್ತಾಯ್ತಾ ರಾಜಶೇಖರ್ ಅವ್ರೆ? ಹಾಗೆ ಹೇಳೆ, ನಮ್ಮನೆ ಇದು, ನಡಿ. ನೋಡಿದ್ರ, ನಿಮ್ ಮಾತ್ ಕೇಳ್ಕೊಂಡು ಅವ್ರು ಕರ್ಕೊಂಡ್ ಬಂದೆ. ಎರಡು ದಿನ ಮನೆ ತಣ್ಣಗಿತ್ತು, ಈಗ ತಲೆನೋವು ಶುರುವಾಯ್ತು. ಪರವಾಗಿಲ್ಲ ಮಾವ, ಅವ್ರು ನೋಡಿರೋ ಪ್ರಪಂಚ ತುಂಬಾ ಚಿಕ್ಕದು. ಗಂಡ, ಮನೆ, ಮಕ್ಕಳು ಇಷ್ಟೇ. ಈ ಚಿಕ್ಕ ಪ್ರಪಂಚದಲ್ಲಿ ಗಂಡ ಮಕ್ಕಳು ಅವ್ರ ಮಾತಿನಂತೆ ನಡ್ಕೋಬೇಕು ಅಂತ ಅವ್ರ ಆಸೆ ಪಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ? ಅವರು ಹಾಗೆ ಬದುಕ್ತಿದ್ದಾರೆ, ಅವ್ರನ್ನ ಹಾಗೆ ಬಿಟ್ಬಿಡಿ. ಇನ್ನು ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಾ ಇದಾರಮ್ಮ, ಅದೇ ನಿಮ್ಗೆ ಚಿಂತೆ ಆಗಿರೋದು. ಯಾವಾಗ ಸರಿ ಹೋಗ್ತಾರೋ ಏನು, ಹೇಗೆ ಗೊತ್ತು? ಕಾಯಣ ಮಾವ, ಕಾದ್ ನೋಡೋಣ. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡತ್ತೆ ಅಂತ ನೀವೇ ಹೇಳ್ತಾ ಇರ್ತೀರಲ್ಲ. ಏನೋ ನನಗೊಂದು ಅರ್ಥ ಆಗ್ತಾ ಇಲ್ಲಪ್ಪ. ಸರಿ, ನಾನು ಸ್ವಲ್ಪ ತೋಟದ ಕಡೆ ಹೋಗ್ಬರ್ತೀನಿ. ಮುರಳಿ, ಎರಡು ದಿನದಿಂದ ನಿಮ್ ಮನೇಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಲ್ಲ ಮೀನಾ, ಹೋಗಿ ಮಾತಾಡು. ಮೀನಾ, ಅವೇನಾಯ್ತು ಅಂದ್ರೆ, ಮೀನಾ ಕೋಪ ಮಾಡ್ಕೊಂಡಿದ್ದಾನೆ, ಹೋಗಿ ಸಮಾಧಾನ ಮಾಡು. ಸರಿ. ಪ್ರಜ್ಞೆ ತಪ್ಪಿ ಬಿದ್ದಿದ್ಲು, ಅವ್ರಿಗೆ ಪ್ರಜ್ಞೆ ಬಂದಿದ್ಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಪ್ರಜ್ಞೆ ಬಂದು ಮನೆಗೆ ಹೊರಟ್ಲು, ಇಲ್ಲ ಅಲ್ಲೇ ಇದ್ದಾಳು. ಸ್ವಲ್ಪ ಹೋಗಿ ನೋಡ್ಕೊಂಡ್ಬರ್ತೀಯ ಅಮ್ಮ? ಆಯ್ತದೆ. ಹೋಗಿಲ್ಲ, ಇಲ್ಲೇ ಇದ್ದಾರೆ, ಆದ್ರೆ ಎತ್ಕೂತಿದ್ದಾರೆ. ಹೌದೇನಮ್ಮ, ಈಗೇನ್ ಮಾಡೋದು? ಅವಳು ಹೋಗು ಅಂದ್ರು ಹೋಗ್ತಾ ಇಲ್ವಲ್ಲ. ಇಷ್ಟೇ ಬೇಡ್ಕೊಂಡ್ರು ಇವ್ರ ಮನ್ಸಂತೂ ಏನು ಕರಗೋದಿಲ್ಲ. ಅತ್ತೆ, ಸಮಸ್ಯೆ ದೊಡ್ಡದಾಗೋಷ್ಟರಲ್ಲಿ ನೀವೇ ಹೋಗಿ ಅವ್ರಿಗೆ ಮನೆಗೆ ಹೋಗಕ್ ಹೇಳಿ ಅತ್ತೆ. ಸರಿಮ್ಮ, ನಾನು ಹೋಗಿ ಮಾತಾಡ್ತೀನಿ, ನೀನು ನನ್ನ ಜೊತೆ ಬಾ ಕಲ್ಯಾಣಿ.
ಗೌರಿ, ಅವನು ನಿನಗೆ ಸಹಾಯ ಮಾಡಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದಾನಲ್ಲಮ್ಮ, ಇನ್ನು ಯಾಕೆ ಇಲ್ಲೇ ಕೂತಿದೀಯ? ಹೋಗಮ್ಮ. ಹೋಗು ಹೋಗು ಅಂತ ನನ್ನೆಲ್ಲಮ್ಮ ಹೋಗ್ಲಿ. ನನ್ ಸಹಾಯ ಮಾಡೋದಕ್ಕೆ ಯಾರು ಹೇಳು? ನಾನು ಹೋದ್ರೆ ಸಹಾಯಕ್ಕೆ ಹೋಗ್ಬೇಕು. ನನ್ ಸತ್ತೋಗ್ಲೇ ಹೇಳು. ಈ ತರ ಹೇಳಿದ್ರೆ ಹೇಗಮ್ಮ? ಮತ್ತಿನ್ನೇನಮ್ಮ ಮಾಡ್ಲಿ? ಅವ್ರು ನೋಡಿದ್ರಲ್ಲಿ ಲಾಕಪ್ ಅಲ್ಲಿದ್ದಾರೆ. ಇಲ್ಲಿ ಬಂದ್ರೆ ನೀವು ಹೋಗಿ ಅಂತೀರ. ತಪ್ಪು ಮಾಡಿದರೆ ನಿಜನಮ್ಮ, ಎತ್ತ ಕರಳು ನಾನು ಹೆಂಗ್ ಬಿಟ್ಬಿಡ್ಲಿ? ಮನುಷ್ಯ ಹುಟ್ಟಿದ್ದಲ್ಲಿ ಯಾರು ತಪ್ಪೇ ಮಾಡಲ್ವಾ? ತಪ್ಪು ಮಾಡಿದ್ರೆ ನಾವು ಭೂಮಿ ಮೇಲೆ ಬದುಕ್ತಿದೀವ ಹೇಳಿ? ಆದ್ರೂ ಮಾಡಿದ ತಪ್ಪನ್ನ ಯಾರಕ್ಕ ಕ್ಷಮಿಸ್ತಾರೆ? ಅವನಿಂದ ನಾವು ಪಟ್ಟಿದ ಸಂಕನ ನೀವು ಕಣ್ಣಾರೆ ನೋಡಿಲ್ಲ. ಅವಮಾನ ಪಟ್ಟು ತಲೆ ತಗ್ಸ್ ನಿಂತಿದ್ದನ್ನ ನೀವು ನೋಡಿದ್ರೆ ಈ ತರ ಹೇಳ್ತಿರ್ಲಿಲ್ಲ ಅಕ್ಕ. ಅದನ್ನ ನಮ್ಮಿಂದ ಮರೆಯೋಕ್ಕೂ ಆಗಲ್ಲ, ಕ್ಷಮಿಸಕ್ಕೂ ಆಗಲ್ಲ. ಇಷ್ಟ ಹೇಳಿದ್ರೆ ನಿಮ್ ಕೆಲ್ಸ ಮುಗ್ದೋಗುತ್ತೆ. ಆದ್ರೆ ನಾನ್ ಎಲ್ಲಿಗೆ ಹೋಗ್ಲಿ? ಅವನ್ ಮಾಡಿದ ತಪ್ಪಗ್ ನಾನ್ ಕ್ಷಮೆ ಕೇಳ್ತಿದ್ದೀನಲ್ಲ, ಇದೊಂದೇ ಒಂದ್ಸಾರಿ ಅವನ್ನ ಕ್ಷಮಿಸ್ಬಿಡಿ. ನನ್ನ ಮಗನ ನನ್ನ ಕೈ ಕೊಟ್ರ ಅವ್ನು ಕರ್ಕೊಂಡು ಎಲ್ಲಾದ್ರೂ ದೇಶದ್ರ ಹೊಟ್ಟೋಗ್ಬೇಡಿ. ನಮ್ಮ ನಿಮ್ಮ ಸಂಬಂಧನ ಇಲ್ಲಿಗೆ ಕಡ್ಕೊಳ್ಳೋಣ, ನನಗ್ ಬೇಡ. ಜುಂಡ ಯಾರ ಮಾತು ಕೇಳ್ತಾ ಇಲ್ವಲ್ಲಮ್ಮ? ಅಪ್ಪ ನನ್ ಜುಂಡ ನೀನೆ ಹೇಳಪ್ಪ, ನಿನ್ ಜೊತೆ ಲುಟ್ತಾಳು, ಕಣ್ಣಲ್ಲಿ ನೀರ್ ಹಾಕೊಂಡ್ ಕೂತಾಳೆ, ಅವಳ ಒಂದ್ಸರಿ ಕ್ಷಮಿಸ್ಬಿಡು ಅಂತ ನೀನಾದ್ರೆ ಹೇಳಮ್ಮ ಅವನಿಗೆ. ನನ್ನ ಮಾತುಗಳ ನಿನ್ ಮಾತಾದ್ರು ಕೇಳ್ತಾನಮ್ಮ, ಅವ್ರ ಒಂದ್ಸರಿ ಮಾತಾಡಮ್ಮ. ನಿಂದ ಅಮ್ಮ ಹೇಳ್ತೀನಿ ಕಲ್ಯಾಣಿ, ನನ್ ಮಗ ತಪ್ಪು ಮಾಡ್ಬಿಟ್ಟ, ಅದಕ್ಕೆ ಒಂದೇ ಒಂದ್ಸರಿ ಕ್ಷಮೆ ಕೊಡೋ ಕೇಳ ನಿನ್ ಗಂಡನ್ಗೆ. ನೀನ್ ಹೇಳೋದಾದ್ರು ಕೇಳ್ತಾನೇನು ಅಮ್ಮ? ಹೋಗಮ್ಮ, ನಂಗೋಸ್ಕರ ಮಾತಾಡಮ್ಮ. ನನ್ ಮಗನ ಕೋರ್ಟ್ ಕರ್ಕೊಂಡು ಹೋಗ್ಬಿಟ್ರ ಅವನ ಕರ್ಕೊಂಬರಕ್ ಆಗಲ್ಲ. ಮತ್ತಮ್ಮ ಅಂತೀನಮ್ಮ, ಕೈ ಮುಗಿತೀನಿ. ಹೋಗಮ್ಮ ಹೋಗಮ್ಮ. ಕಲ್ಯಾಣಿ ಏನೇ ಮಾಡೋದು? ಶ್ರೀಕಂಠ ಹೆಸರು ಕೇಳಿದ್ರೆ ಹೊಡಿಯಕ್ ಬರ್ತಾ ಇರತ್ತೆ ನನಗ. ಅವ್ರ ಹತ್ರ ಈ ವಿಷಯ ಮಾತಾಡಕ್ ಕೂಡ ಹೆದರಿಕೆ ಆಗ್ತದೆ. ನನ್ ಕೊನೆ ಪ್ರಯತ್ನ ನೀವಿಬ್ರೆ ಹೇಗಾದ್ರೂ ಮಾಡಿ ನನ್ ಜನ ಒಪ್ಕೊಳಕ್ ಮಾಡಿ, ಇಲ್ಲಾದ್ರೂ ನನ್ ಸಾಯದ ಸಾವೇಗತಿ. ಇದೇ ನನ್ ಕೊನೆ ನಿರ್ತಾರ ಅಷ್ಟೇ. ಕಲ್ಯಾಣಿ ಇನ್ ಒಂದ್ಸಲ ಅವನ ಹತ್ರ ಮಾತಾಡಿ ನೋಡೋಣವಾ? ನಿಮ್ ಇಷ್ಟ ಆತೆ, ನೀವ್ ಹೆಂಗ್ ಹೇಳಿದ್ರ ಹಂಗೆ. ಒಂದ್ ಹೆಣ್ಣಿನ ಕತ್ತಲ್ಲಿ ತಾಳಿ ಇಲ್ಲದೆ ಇದ್ರೆ ಒಂದು ಡೈವರ್ಸ್ ಆಗಿರ್ಬೇಕು, ಇಲ್ಲ ಗಂಡ ಸತ್ತಿರ್ಬೇಕು. ಇವೆರಡೂ ಈ ಮನೆಯಲ್ಲಿ ನಡೆದಿಲ್ಲ. ಈ ಮನೆಯಲ್ಲಿ ನಾಗವೇಣಿ ಕತ್ತಲ್ಲಿ ತಾಳಿ ಇದೆ, ಮಧು ಕತ್ತಲ್ಲಿ ತಾಳಿ ಇದೆ, ಯಾಕೆ ಈಗ ಬಂದಿರೋ ಮೀನನ್ ಕತ್ತಲು ತಾಳಿ ಇದೆ. ಮಧು ಕತ್ತಲ್ಲಿ ತಾಳಿ ಇಲ್ಲದೆ ಇದ್ದಾಗ ದೇವ್ರ ಮನೆಯಲ್ಲಿ ದೀಪ ಹಚ್ಚೋಕೆ ಅವಳನ್ನು ಬಿಡ್ತಾ ಇರಲಿಲ್ಲ ಅಲ್ವಾ? ನಾಳೆ ಅದೇ ಪರಿಸ್ಥಿತಿ ನಿನಗೂ ಬಂದ್ರೆ ಏನ್ ಮಾಡ್ತೀಯ? ನಿಮ್ ಕತ್ತಲ್ಲಿ ತಾಳಿ ಇಲ್ಲ, ನೀವು ದೀಪ ಹಚ್ಚಬಾರ್ದಂತ ಸೊಸೆಯರು ಹೇಳಿದ್ರೆ ಅದನ್ನ ನಿನ್ ಕೈಲಿ ತಡ್ಕೊಳಕ್ ಆಗತ್ತಾ? ನೀನ್ ಮಾಡಿದ ಕೆಲ್ಸಕ್ಕೆ ನಿನ್ನ ಹತ್ರ ಮಾತಾಡಬಾರ್ದು ಅನ್ಕೊಂಡಿದ್ದೆ, ಆದ್ರೆ
ಚಿಕ್ಕವರು ನಮ್ಮನ್ನು ನೋಡಿ ಕಲಿಬಾರದು ಅಂತ ಮಾತಾಡಕ್ಕೆ ಬಂದೆ. ಗಂಡ ಹೆಂಡತಿ ಜಗಳ ಇಲ್ದಿರೋ ಮನೆ ಎಲ್ಲೂ ಇರಲ್ಲ ಸರಸ್ವತಿ. ಆದರೆ ಜಗಳ ಮನೆ ಒಳಗಡೆನೆ ಇರಬೇಕು, ಮನೆ ಬಿಟ್ಟು ಆಚೆ ಹೋಗಬಾರ್ದು. ಆದರೆ ನೀನು ಆ ಜಗಳನ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟೆ. ಅದು ಮನೆಗೆ ಬಂದಿರೋ ಸೊಸೆಗಳ ಎದುರಲ್ಲೇ ತಾಳಿನ ಕಿತ್ತು ಬಿಸಾಕ್ ಹೋದೆ. ನಮ್ಮ ದೇಶದಲ್ಲಿ ತಾಳಿಗೆ ಒಂದು ಮಹತ್ವ ಇದೆ. ನೀನು ಆ ಕಾಲದೊಳ್ ತಾನೆ ತಾಳಿ ಮಹತ್ವ ಏನು ಅನ್ನೋದು ನಿನಗೆ ಗೊತ್ತಿಲ್ವಾ? ಮನುಷ್ಯನ ಹುಟ್ಟಿದ್ಮೇಲೆ ಕೋಪ ಅನ್ನೋದು ಸಹಜ. ನಾವು ಅನ್ಕೊಂಡಿದ್ದೆಲ್ಲ ನಡೆಯಲ್ಲ, ಎಷ್ಟೋ ನಿರಾಸೆಗಳಾಗುತ್ತೆ. ಮಧುಗೂ ವಿಶಾಲ್ಗೂ ಮದುವೆ ಆಗುತ್ತೆ ಅಂತ ನನ್ನ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನೋ ಎಲ್ಲ ವಿಧಿ ಬರಹ ಎಲ್ಲ ಆಗೋಯ್ತು. ನಿನಗೆ ಯಾಮಾಸಿ ಪ್ಲಾನ್ ಮಾಡಿ ನಿನಗೆ ಮೋಸ ಮಾಡಬೇಕು ಅಂತ ಇದುವರೆಗೂ ನಾನು ಅನ್ಕೊಂಡಿಲ್ಲ. ಹೆಣ್ಣು ಹೆತ್ತಿರೋ ಮನುಷ್ಯ ಅವಮಾನದಿಂದ ತಲೆ ತಗ್ಸಿ ನಿಂತಾಗ ಅವನಿಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಸಹಾಯ ಮಾಡೋದು ಮನುಷ್ಯನಾದ ಕರ್ತವ್ಯ ಅಲ್ವಾ? ಅದನ್ನೇ ನಾನು ಮಾಡಿದ್ದು. ಇದರಲ್ಲಿ ಇದು ತಪ್ಪು ಅಂತ ನಿನಗೆ ಹೇಗೆ ಅನಿಸಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಈ ಮನೇಲಿ ಮರ್ಯಾದೆ ಇಲ್ಲ ಅಂತ ಯಾರು ಹೇಳಿದ್ರು? ಈ ಮನೆ ಮರ್ಯಾದೆ ಎಲ್ಲ ನಿನ್ನ ಕೈಲೇ ಇದೆ ಅಲ್ವಾ? ನೀನು ಯಾರು ಮರ್ಯಾದೆ ಕೊಡಲ್ಲ, ಗೌರವ ಕೊಡಲ್ಲ ಅಂತ ಯಾಕೆ ಹೇಳ್ತಾ ಇರ್ತೀಯ? ಆಯ್ತು, ನಿಮ್ ಪ್ರಕಾರ ನೀವು ಮಾಡಿದ್ದೆಲ್ಲ ಸರಿ. ಈಗ ನನ್ನ ಮನಸ್ಸಲ್ಲಿ ಇರೋದನ್ನ ಹೇಳ್ಬೋದಾ? ಹ್ಮ್, ಹೇಳು. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊತೀನಿ. ನೋಡಿ, ಮಕ್ಕಳನ್ನ ಹೆತ್ತಿರೋ ತಾಯಿಗೆ ತನ್ನ ಮಗ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಏನೇನೋ ಕನಸುಗಳಿರುತ್ತೆ. ತಾಯಿ ನಂತರದ ಸ್ಥಾನನೇ ಹೆಂಡತಿದು. ಅಂತ ಹೆಂಡತಿನ ನಾವು ನೋಡಿನೇ ಸೆಲೆಕ್ಟ್ ಮಾಡಬೇಕು. ಯಾಕೆಂದ್ರೆ ಅವಳು ಮನೆ ಒಳಗೆ ಬಂದ್ರೆ ಆ ಮನೆ ಉದ್ಧಾರ ಆಗ್ಬೇಕು, ವಂಶ ಬೆಳಿಬೇಕು. ನಾ ಹೇಳೋದು ತಪ್ಪ ಸರಿನೋ? ಸರಿ. ನೀವು ನನ್ನ ಮಗನಿಗೆ ಮದ್ವೆ ಮಾಡಿಸಿ ಕರ್ಕೊಂಬಂದ ಹುಡುಗಿ ಅವನನ್ನ ಮನೆ ಬಾಗ್ಲಲ್ಲೇ ಮಲಗಿಸಿದ್ಲು. ಹೌದು ಅಲ್ವೋ? ಅದು ಸರಿ. ಇನ್ನು ನಾನು ಮನೆಯಿಂದ ಆಚೆ ಹೋದ್ರೆ ಸಾಕು, ಊರಿನ ಜನ ಇಲ್ಲ ನಿಮ್ ಸೊಸೆದೇನಾದ್ರೂ ವಿಶೇಷ ಇದೆಯಾ ಅಂತ ಕೇಳ್ತಾರೆ. ಅವ್ರಿಗೆಲ್ಲ ನಾನು ಏನು ಉತ್ತರ ಕೊಡ್ಲಿ? ನನ್ನ ಮಗನ ಹತ್ರನೇ ಸೇರಿಸದೇ ಇರೋಣ, ನೀವ್ಯಾಕೆ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದೀರಾ? ಸರಸ್ವತಿ, ನಾವು ಮಕ್ಕಳಿಗೆ ಮದುವೆ ಮಾಡಿದ್ದಾಯ್ತು, ಇನ್ನು ಮುಂದಿನ ಜೀವನ ಅವ್ರು ರೂಪಿಸ್ಕೊಳ್ತಾರೆ. ನಾವು ಅದಕ್ಕೆ ಮುಗ್ ತೋರಿಸ್ಬಾರ್ದು, ತಲೆನೂ ಹಾಕ್ಬಾರ್ದು. ಯಾವತ್ತಾದ್ರೂ ನಿನ್ನ ಮಗ ನಿನ್ನ ಹತ್ರ ಬಂದು ಏನಾದರೂ ಕಂಪ್ಲೇಂಟ್ ಮಾಡಿದಾನೆ? ಇಲ್ಲ. ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀಯ? ಬಿಟ್ಬಿಡು. ಅದೇ ತರ ಮೀನನ್ನು ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದಿದ್ದಾಳೆ, ಅವಳನ್ನು ಒಪ್ಕೊಂಡು ಸುಮ್ಮನೆ ಇದ್ಬಿಡು. ನಿನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ ಮುರಳಿ, ಯಾಕೆ ನಿನಗೆ ನನ್ನ ಪ್ರೀತಿ ಮೇಲೆ ಡೌಟಾ? ಯಾಕೆ ಈ ರೀತಿ ಕೇಳ್ತಾ ಇದೆಯಾ? ಇಲ್ಲ ಮುರಳಿ, ನಿನ್ನ ಪ್ರೀತಿ ಎಲ್ಲ ಸುಳ್ಳು. ನೀನು ಹೇಳೋದನ್ನ ನಾನು ಯಾವುದೂ ನಂಬಲ್ಲ. ನಿನ್ನ ಪ್ರೀತಿ ನಿಜನೇ ಆಗಿದ್ರೆ ನನಗೆ ತಾಳಿ ಕಟ್ಬಿಟ್ಟು ನನ್ನ ಈ ಮನೇಲಿ ಒಬ್ಳನೇ ಬಿಟ್ಟು ಹೋಗ್ತಿರ್ಲಿಲ್ಲ. ನಾನು ಲವ್ ಮಾಡಿದ ಮುರಳಿನೇ ಬೇರೆ, ನನಗೆ ತಾಳಿ ಕಟ್ಟಿದ ಮುರಳಿನೇ ಬೇರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ಹೇಳೋದು ನಿಜನೇ ಮೀನಾ. ಲವ್ ಮಾಡ್ತಿದ್ದಾಗ ನನಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ಆದರೆ ತಾಳಿ ಕಟ್ಟಿದ್ಮೇಲೆ ನನಗೆ ಬರೀ ಪ್ರಾಬ್ಲಮೇ ಶುರು ಆಗ್ಬಿಟ್ಟಿದೆ. ದೇವಸ್ಥಾನದಲ್ಲಿ ಈಡ್ಗೈ ಹೊಡಿತಾರಲ್ಲ ಆ ಥರ ನಮ್ಮನೆ ಚೂರು ಚೂರು ಆಗ್ಬಿಟ್ಟಿದೆ ಮೀನಾ. ಇಂಥ ಪರಿಸ್ಥಿತಿಯಲ್ಲಿ ನಾನು ಬಂದು ನಿನ್ನ ನೋಡೋದು ಮುದ್ದಾಡೋಕ್ಕಾಗತ್ತಾ? ನನಗೆ ಮುದ್ದಾಡೋದು ಪ್ರೀತಿ ಮಾಡೋದು ಬೇಡ ಮುರಳಿ. ನಿಮ್ಮಮ್ಮ ನೋಡೋಕೆ ಹೋಗೋಕ್ಕೂ ಮುಂಚೆ ನನಗೆ ಸಮಾಧಾನ ಆದರೂ ಮಾಡೋಗ್ಬೋದಿತ್ತಲ್ಲ, ಅದನ್ನ ಯಾಕೆ ಮಾಡಲಿಲ್ಲ? ಅಮ್ಮನ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಬರೋಣ ಅಂತಾನೆ ಹೋದೆ, ಆದರೆ ಅವರು ಅಲ್ಲೇ ಜೊತೆಲಿರೋ ಥರ ಮಾಡಿಬಿಟ್ರು. ಅವರಿದ್ದ ಪರಿಸ್ಥಿತಿಲಿ ಅವ್ರನ್ನ ಹಾಗೆ ಬಿಟ್ಬರೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಎಷ್ಟೇ ಆದರೂ ಹೆತ್ತ ತಾಯಿ ಅಲ್ವಾ? ನೀನು ಹೇಳ್ತಾ ಇರೋದು ಸರಿ ಮುರಳಿ, ಆದರೆ ಈಗ ನನ್ನ ಜೊತೆ ಮಾತಾಡೋದಕ್ಕೆ ನಿಮ್ಮಮ್ಮ ಪರ್ಮಿಷನ್ ಕೊಟ್ಟಿದ್ದಾರಾ? ಹಾಗಲ್ಲ ಮೀನಾ, ಅದು ಮತ್ತೆ
ಯಾವ ಧೈರ್ಯದ ಮೇಲೆ ಬಂದು ನನ್ನ ಹತ್ರ ಮಾತಾಡ್ತಾ ಇದೀಯಾ? ಮನೆಯಲ್ಲಿರೋರೆಲ್ಲ ಸ್ವಲ್ಪ ಸಮಾಧಾನ ಆಗೋರ್ಗೂ ನಾವು ತಾಳ್ಮೆಯಿಂದಿರಬೇಕು. ಅದನ್ನ ಹೇಳೋಣ ಅಂತ ಬಂದ್ರಿ. ಹೋ, ಹಾಗಾದ್ರೆ ಒಂದೇ ಮನೇಲಿದ್ರು ನಾವಿಬ್ರು ಮಾತಾಡೋ ಹಾಗಿಲ್ಲ, ಮುಖ ಮುಖ ನೋಡ್ಕೊಳ್ಳೋ ಹಾಗಿಲ್ಲ, ಇದನ್ ತಾನೇ ಹೇಳ್ತಾ ಇದೀಯಾ? ಪ್ರೀತಿ ಅನ್ನೋದು ನಮ್ಮಿಬ್ರಿಗೆ ಮಾತ್ರ ಸಂಬಂಧಪಟ್ಟಿರೋ ವಿಷಯ, ಆದ್ರೆ ಸಂಸಾರ ಅನ್ನೋದು ಎರಡು ಮನೆಗೆ ಸಂಬಂಧಪಟ್ಟಿರೋ ವಿಷಯ. ಏನ್ ಮಾಡಕ್ಕಾಗುತ್ತೆ ಮೀನಾ? ಸ್ವಲ್ಪ ದಿನ ತಾಳ್ಮೆಯಿಂದ ಇರೋಣ, ಎಲ್ಲ ಸರಿ ಹೋಗುತ್ತೆ. ಅಮ್ಮನ ಖಂಡಿತ ನಾನು ಕನ್ವಿನ್ಸ್ ಮಾಡಿ ದಾರಿ ತರ್ತೀನಿ. ಅಂದ್ರೆ ನಾನು ಈ ಮನೇಲಿ ಕೈದಿ ತರ ಇರ್ಬೇಕು ಅಲ್ವಾ? ಇದ್ರ ಬದಲು ಸುಮ್ನೆ ನನ್ನ ನಮ್ಮ ಮನೆಗಾದ್ರೂ ಕರ್ಕೊಂಡೋಗಿ ಬಿಟ್ಬಿಡು, ನನ್ನ ಸ್ಟಡೀಸ್ ನಾದ್ರೂ ಕಂಟಿನ್ಯೂ ಮಾಡ್ತೀನಿ. ಮೀನಾ, ಈಗ ನಿನ್ ಮನೆಗೆ ಹೋಗ್ಬಿಟ್ರೆ ಮತ್ತೆ ಇಲ್ಲಿಗೆ ಬರಕ್ಕಾಗಲ್ಲ, ಅದ್ ಗೊತ್ತಾ? ನಾವಿಬ್ರು ಈ ತರ ಒಂದಾಗಿರೋದು ದೊಡ್ಡ ವಿಷಯ ತಾನೆ. ಈಗ ನೀನ್ ಮಾತ್ರ ಫೀಲಿಂಗ್ ಅಲ್ಲಿದ್ಯಾ? ನಾನು ಅದೇ ಪರಿಸ್ಥಿತಿಯಲ್ಲಿ ಇದೀನಿ ತಾನೆ. ನಿನಗೆ ಈಗ ಮದುವೆ ಆಗಿದೆ, ಎಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಅಲ್ಲಿ ನಿಮ್ಮ ಪಾಪ ಅಮ್ಮ ಹೇಗಿದ್ದಾರೆ, ಇಲ್ಲಿ ನಮ್ಮ ಪಾಪ ಅಮ್ಮ ಹೇಗಿದ್ದಾರೆ, ಅದನ್ ಸ್ವಲ್ಪ ಯೋಚನೆ ಮಾಡು. ಅಲ್ಲ, ಅವರಿಬ್ರು ಚೆನ್ನಾಗಿದ್ದಾರೆ, ಇಲ್ಲಿ ಇವರಿಬ್ರು ಜಗಳ ಮಾಡಿಕೊಂಡು ಬೇರೆ ಆಗಿದ್ದಾರೆ. ಓ, ಹಾಗಾದ್ರೆ ನಿಮ್ಮ ಮನೇಲಿ ನಡೆಯೋದಕ್ಕೆಲ್ಲ ನಾನೇ ಕಾರಣ. ನನ್ನಿಂದಾಗಿ ನಿಮ್ಮ ಅಪ್ಪ ಅಮ್ಮ ಜಗಳ ಆಡಿದ್ರು, ನನ್ನಿಂದಾಗಿನೇ ಅವರಿಬ್ರು ದೂರ ಆಗಿದಲ್ವಾ? ಹಾಗಲ್ಲ ಮೀ. ಒಂದ್ ಕೆಲಸ ಮಾಡು ಮುರಳಿ, ನಿಮ್ ಮನೇಲಿ ಏನೇ ನಡೀತಿದ್ಯೋ ಅದನ್ನೆಲ್ಲ ಸರಿ ಮಾಡ್ಬಿಡ್ಬಾ. ಆಮೇಲೆ ನಾವಿಬ್ರು ಈ ರೀತಿ ಮಾತಾಡ್ತಿರೋದ್ ಯಾರಾದ್ರೂ ನೋಡಿದ್ರೆ ನಾನ್ ನಿನ್ಗೇನೋ ಹೇಳ್ಕೊಡ್ತಿದ್ದೀನಿ ಅನ್ಕೊಂಡ್ಬಿಡ್ತಾರೆ. ದಯವಿಟ್ಟು ಮೊದ್ಲು ಇಲ್ಲಿಂದ ಹೊರಡು. ಮೀನಾ, ನಿನ್ ಕೋಪದಲ್ಲಿ ಹೇಳ್ತಾ ಇದೆಯೋ ಅಥವಾ ಸಮಾಧಾನ ಮಾಡ್ತಾ ಇದೆಯೋ ನನಗ್ ಗೊತ್ತಾಗ್ತಲ್ಲ. ನಾನು ಹೋಗ್ತೀನಿ, ಎಲ್ಲ ಸರಿ ಮಾಡಿ ಬರ್ತೀನಿ. ಆದ್ರೆ ನೀನ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಇರ್ಲೇಬೇಕು ಪ್ಲೀಸ್ ಮೀನಾ, ನನಗೋಸ್ಕರ. ನಾನು ಇವಾಗ ಯಾಕೆ ಬಂದೆ ಗೊತ್ತಾ? ನೀನು ಕಿತ್ತು ಬಿಸಾಕೋದಿಯಲ್ಲ ತಾಳಿ, ಅದನ್ನ ಸರಿ ಮಾಡಿಸ್ಕೊಂಡ್ಬಂದಿದ್ದೀನಿ. ಹಾಕು. ಮನೆ ಮಕ್ಕಳ ಮುಂದೆ ಕತ್ತಲಿ ತಾಳಿ ಇಲ್ಲದೆ ಇದ್ರೆ ಚೆನ್ನಾಗಿರಲ್ಲ. ತಗೋ ಹಾಕೋ. ಪೂರ್ವದಲ್ಲಿ ಹುಟ್ಟ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದ್ರು ಸರಿ, ನಿನ್ ಮಗ ಮಾತ್ರ ಬಿಡ್ಸಲ್ಲ. ಸರಿ, ನನಗೆ ನನ್ ಮಗ ಬೇಕು ಕಣ. ಹೋಗು ಅಂತ ಹೇಳಿದಲ್ಲ. ನಂಜುಡ್ಡ